నిఖుల్ ఫస్ట్ పనుడు అంచి నేను బ్యాన్ మనకు ఫస్ట్ ఎల్లెల్లో షాపుకు పోకునే నిఖుల్ పన్నోడు గతండి అదే పబ్లిక్ బొక్క నిఖుల్ దాదాయి ఎందుకు అంటాడు నిఖుల్ ఎంజిన బేల నిఖుల్ నిఖుల్ బేల అవ్వట నిఖుల్ మనుకోడు ఆయన అందా నిఖుల్ మెయిన్ ఫ్యాక్టరీ బంధు అనుకో ఎందు అవును ಈ ದೇಶದ ಪ್ರಜೆಯಾಗಿ ಈ ದೇಶದ ಕಾನೂನಿಗೆ ತಲೆಬಾಗುತ್ತಾ ಹಾಗೆಯೇ ಈ ದೇಶದ ಪ್ರಜೆಯಾಗಿ ಆ ಕಾನೂನನ್ನು ಸರಿಯಾಗಿ ಜಾರಿ ಮಾಡದೇ ಇರುವ ಸರ್ಕಾರವನ್ನು ನಮ್ಮ ಚಾನೆಲ್ ಮುಖಾಂತರ ಖಂಡಿಸುತ್ತಾ ಇದ್ದೇವೆ. ಪ್ಲಾಸ್ಟಿಕ್ ನಿಷೇಧದ ವಿಷಯವನ್ನು ಇಟ್ಟುಕೊಂಡು ಪ್ರತಿ 3 ತಿಂಗಳಿಗೊಮ್ಮೆ ಸಣ್ಣ ಅಂಗಡಿಗಳ ಮೇಲೆ ರೈಡ್ ಮಾಡ್ತಾ ಸಂಬಂಧಪಟ್ಟ ಇಲಾಖೆ ಸುಲಿಗೆ ಮಾಡ್ತಾ ಇದೆ, ಹಗಲು ದರೋಡೆ ಮಾಡ್ತಾ ಇದೆ. ಎಲ್ಲ ವ್ಯಾಪಾರಸ್ಥರಿಗೂ ಈ ಬಗ್ಗೆ ಆಕ್ರೋಶ ಇದೆ. ಆದರೆ ನಾವು ಯಾವಾಗ ಮಾತಾಡಬೇಕೋ ಆವಾಗ ಮಾತಾಡೋದೇ ಇಲ್ಲ. ನಿನ್ನೆ ಕೂಡ ಪದವಿನಂಗಡಿ ಪರಿಸರದಲ್ಲಿ ರೈಡ್ ಆಯಿತು. ರೈಡ್ ಮಾಡಿದ ಅಧಿಕಾರಿಗಳಿಗೆ ಕನಿಷ್ಠ ಜ್ಞಾನವೇ ಇಲ್ಲ. ಯಾವ ಪ್ಲಾಸ್ಟಿಕ್ ನಿಷೇಧವಾಗಿದೆ, ಯಾವುದು ನಿಷೇಧವಾಗಿಲ್ಲ ಎನ್ನುವುದರ ಅರಿವಿಲ್ಲದೆ ಅಂಗಡಿಯೊಳಗೆ ನುಗ್ಗಿ ದರ್ಬಾರ್ ನಡೆಸಿದ್ದಾರೆ. ಸರ್ಕಾರದ ಆದೇಶದಂತೆ 40 ಮೈಕ್ರಾನ್ಗಿಂತ ತೆಳುವಾದ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್, ಭಿತ್ತಿಪತ್ರ, ತೋರಣ, ಬಾವುಟ, ತಟ್ಟೆ ಇತ್ಯಾದಿ ವಸ್ತುಗಳ ಮೇಲೆ ನಿರ್ಬಂಧ ಇದೆ. ಆದರೆ 40 ಮೈಕ್ರಾನ್ಗಿಂತ ದಪ್ಪವಾಗಿರುವ ಪ್ಲಾಸ್ಟಿಕನ್ನು ಕೂಡ ಅಂಗಡಿಯೊಳಗೆ ನುಗ್ಗಿಕೊಂಡೋಗಿದ್ದಾರೆ ಅನ್ನೋದು ವ್ಯಾಪಾರಸ್ಥರ ಅಳಲು. ಸರ್ಕಾರ ಜನರ ಒಳಿತಿಗೋಸ್ಕರ ಕಾನೂನು ಮಾಡುತ್ತೆ, ಆದರೆ ಕಾನೂನು ಜಾರಿಗೊಳಿಸುವ ಮುನ್ನ ಒಂದು ಪ್ರೊಸೀಜರ್ ಇರುತ್ತೆ. ಜನರಿಗೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಹಾನಿಯ ಬಗ್ಗೆ ಅರಿವು ಮೂಡಿಸುವುದು, ಬಳಸಬಹುದಾದ ಪ್ಲಾಸ್ಟಿಕ್ ಹಾಗೂ ನಿಷೇಧಿತ ಪ್ಲಾಸ್ಟಿಕ್ಗಳ ಪಟ್ಟಿ ಮಾಡಿ ಜನರಿಗೆ ವಿಷಯವನ್ನು ತಲುಪಿಸುವುದು, ನಿಷೇಧಿತ ಪ್ಲಾಸ್ಟಿಕ್ಕನ್ನು ಮಾರಾಟ ಮಾಡುವುದು ಹೇಗೆ ದಂಡಾರ್ಹ ಅಪರಾಧವೋ, ಸಣ್ಣ ವ್ಯಾಪಾರಸ್ಥರಿಗೆ ಬೈದು ಪ್ಲಾಸ್ಟಿಕ್ ಕ್ಯಾರಿಬ್ಯಾಗನ್ನು ಕೇಳಿ ಪಡೆಯುವ ಗ್ರಾಹಕರಿಗೂ ದಂಡ ಹಾಕುವುದು, ಇನ್ನೂ ಇತ್ಯಾದಿ. ಜುಲೈ 1, 2022 ಪ್ಲಾಸ್ಟಿಕ್ ನಿಷೇಧ ಅಂತ ಆದೇಶ ಹೊರಡಿಸಿದ ಸರ್ಕಾರ ರೈಡ್ ಮಾಡುವ ಅಧಿಕಾರಿಗಳಿಗೆ ಅದರ ಬಗ್ಗೆ ಕನಿಷ್ಠ ಜ್ಞಾನವನ್ನು ನೀಡಿಲ್ಲ. ನಿನ್ನೆ ಬಂದ ಅಧಿಕಾರಿಗಳು ಹೇಳ್ತಾರೆ ಕೈಯಿಲ್ಲದ ತೆಳು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಹುದು ಅಂತ. ಯಾವ ಗೊಂದಲವನ್ನು, ಯಾವ ಅಜ್ಞಾನವನ್ನು ಸೃಷ್ಟಿಸಿ ಸರ್ಕಾರ ರೈಡ್ ಮಾಡ್ತಾ ಇದೆ? ಈಗ ನೋಡಿ, ಘನತ್ಯಾಜ್ಯ ವಿಲೇವಾರಿ ಜವಾಬ್ದಾರಿ ಕುಡ್ಸೆಂಪ್ ವಹಿಸಿತ್ತು. ಬಹುಶಃ ಸೋಷಲ್ ಮೀಡಿಯಾಗಳು ಆ್ಯಕ್ಟಿವ್ ಆಗಿಲ್ಲದ ಸಮಯ ಅದು. ಆ ಸಮಯದಲ್ಲಿ ಜನಾಭಿಪ್ರಾಯದ ಸರ್ವೆ ಮಾಡಲು ಹೋದವಳಲ್ಲಿ ನಾನು ಒಬ್ಬಳು. 3 ದಿನ ಸರ್ವೆ ಮಾಡಿದ ನಂತರ ಮೀಟಿಂಗ್ ಕರೀತಾ ಇದ್ದರು. ಜನಾಭಿಪ್ರಾಯ ಹೇಗಿದೆ ಅಂತ ಕೇಳ್ತಾ ಇದ್ದರು. ಜನರು ಕೇಳುವ ಪಾಯಿಂಟೆಡ್ ಪ್ರಶ್ನೆಗಳಿಗೆ ನಮಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟು ಈ ಥರ ಮನವರಿಕೆ ಮಾಡಿ ಅಂತ ಬಿಡಿಸಿ ಹೇಳ್ತಾ ಇದ್ದರು. ಜನಾಭಿಪ್ರಾಯಕ್ಕೆ ಮೊದಲು ಬೆಲೆ ಇತ್ತು. ಅದೇ ರೀತಿ ತೊಟ್ಟೆ ಸಾರಾಯಿ ಅಬಕಾರಿಯವರು ಎಲ್ಲಿ ತಯಾರಾಗುತ್ತೋ ಆ ತಯಾರಿಕಾ ಘಟಕಕ್ಕೆ ದಾಳಿ ಮಾಡಿ ರೈಡ್ ಮಾಡಿ ಮುಚ್ಚಿಸಿದ್ರು. ಬರೀ ಮಾರಾಟ ಮಾಡುವ ಸಾರಾಯಿ ಅಂಗಡಿಗಳಿಗೆ ರೈಡ್ ಮಾಡಿದ್ದಿದ್ರೆ ಇವತ್ತಿಗೂ ತೊಟ್ಟೆ ಸಾರಾಯಿ ಇರ್ತಾ ಇತ್ತು. ಇಲ್ಲೂ ಅಷ್ಟೇ, ನಿಷೇಧಿತ ಪ್ಲಾಸ್ಟಿಕ್ ತಯಾರಿಕಾ ಘಟಕವನ್ನು ಮುಚ್ಚಿಸಿ CPCB ಹಾಗೂ SPCBಗೆ ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪಾದನೆಗಳಲ್ಲಿ ತೊಡಗಿರುವ ಕೈಗಾರಿಕೆಗಳಿಗೆ ರೈಡ್ ಮಾಡಿ ಲೈಸೆನ್ಸ್ ಹಿಂಪಡೆದುಕೊಳ್ಳುವ ಎಲ್ಲ ಅಧಿಕಾರ ಇದೆ. ಅಧಿಕಾರಿಗಳೇ, ನೀವು ಯಾಕೆ ತಯಾರಿಕಾ ಘಟಕಗಳನ್ನು ಮುಚ್ಚಿಸ್ತಾ ಇಲ್ಲ? ತಯಾರಿಕಾ ಘಟಕವನ್ನು ಮುಚ್ಚಿಸಿ ಜನರಿಗೆ, ಮನೆ ಮನೆಗೆ, ಪ್ರತಿಯೊಂದು ಸಂಘ ಸಂಸ್ಥೆಗೆ, ವ್ಯಾಪಾರ ಮಳಿಗೆಗಳಿಗೆ ಜನಜಾಗೃತಿ ಮೂಡಿಸಿ ನಮ್ಮ ದೇಶವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿಸೋಣ ಅನ್ನೋದೇ 3-star ಚಾನೆಲ್ನ ಆಶಯ.